ಎಂಟು ಎರಡು ಸಾವಿರ ಇಪ್ಪತ್ತ್ಮೂರರ ರಾತ್ರಿ 9:30 to 10 ಸಮಯದಲ್ಲಿ ಬೆಳಗಾವಿ ನಗರದ ಶಿವಬಸವನಗರದಲ್ಲಿ ಒಬ್ಬ ವ್ಯಕ್ತಿಯ ಕೊಲೆಯಾಯಿತು. ಕಲ್ಲಿನಿಂದ ಯಾರೋ ಹೊಡೆದು ಅವನನ್ನು ಸಾಯಿಸಿದರು. ನಂತರ ಈ ವ್ಯಕ್ತಿ ನಾಗರಾಜ್ ಗಾಡಿವಡ್ಡರ್ ಎಂಬುವನು ಗೊತ್ತಾಯಿತು. ಈ ಸಂಬಂಧ ಮಾಳಮಾರ್ತಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಈ ಪ್ರಕರಣವನ್ನು ಭೇದಿಸಲು ACP ಮಾರ್ಕೆಟ್ ರವರ ನೇತೃತ್ವದಲ್ಲಿ ತಂಡವನ್ನು ರಚಿಸಲಾಯಿತು. ತಂಡ ಎಲ್ಲ ರೀತಿಯ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಮಾಡಿ ದಿನಾಂಕ 1/9/2023 ಪ್ರಥಮೇಶ್ ಮತ್ತು ಆಕಾಶ್ ಎಂಬ ಇಬ್ಬರು ಆರೋಪಿಗಳನ್ನು ಮಹಾರಾಷ್ಟ್ರದ ಕೋಲ್ಹಾಪುರದಲ್ಲಿ ದಸ್ತಗಿರಿ ಮಾಡಿ ಹೆಚ್ಚಿನ ತನಿಖೆಗಾಗಿ ಅವ್ರನ್ನ ಪೊಲೀಸ್ ಕಸ್ಟಡಿ ಪಡೆದು ಪ್ರಕರಣಕ್ಕೆ ಉಪಯೋಗಿಸಿದ ಬಟ್ಟೆಗಳು ಮತ್ತು ಮೋಟರ್ ಸೈಕಲ್ನ ಸಹ ರಿಕವರಿ ಮಾಡಲಾಗಿದೆ. ಈ ಒಂದು ಪ್ರಕರಣದಲ್ಲಿ ಇನ್ನೊಬ್ಬ ವ್ಯಕ್ತಿ ಆರೋಪಿತ ಆಕಾಶ್ ಎಂಬವನು ನಿಪ್ಪಾಣಿ, ಮೂಲತಃ ನಿಪ್ಪಾಣಿಯವನು, ಅವನು ಇನ್ನೂ ಸಿಕ್ಕಿಲ್ಲ. ಅವನ ದಸ್ತಗಿರಿ ಮಾಡಲು ತಂಡವನ್ನು ರಚಿಸಿದ್ದು, ಆದಷ್ಟು ಬೇಗ ಅವನ ದಸ್ತಗಿರಿ ಮಾಡಲಾಗೋದು. ಸೊ ಇನ್ನೂ ಹೆಚ್ಚಿನ ತನಿಖೆಯನ್ನು ನಾವು ಮುಂದುವರಿಸಿದ್ದೆವು. ಸರಿ, ಈ ಯಾವ್ಯಾವ ಆಯಾಮದಲ್ಲಿ ತನಿಖೆ ಮಾಡ್ತೀವಿ? ಎಲ್ಲ ಆಯಾಮದಲ್ಲಿ ಏನಾದರೂ ಫೈನಾನ್ಷಿಯಲ್ ಡಿಸ್ಪ್ಯೂಟ್ಸ್ ಇತ್ತಾ ಇಬ್ಬರಿಗೆ? ಇವನಿಗೆ ಮೇನ್ಲಿ ಈಗ ತಲೆಮರೆಸ್ಕೊಂಡ ಆರೋಪಿತನೇ ಈ ಇಬ್ಬರು ಆರೋಪಿತರನ್ನು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಲು ಕರ್ಕೊಂಡು ಬಂದಿದ್ದ. ಅವರಿಗೆ ದುಡ್ಡನ್ನು ಕೊಡ್ತೀನಿ ಅಂತೇಳಿ ಅವ್ನು ಮಾತು ಕೊಟ್ಟಿದ್ದ. ಸೊ ಅವನು ಸಿಕ್ಕಿದ ಮೇಲೆ ನಮಗೆ ನಿಖರವಾದ ಕಾರಣ ತಿಳಿಯೋದು. ಆದರೂ ಸಹ ನಾವು ಎಲ್ಲ ಏನಾದರೂ ವ್ಯವಹಾರಗಳು ಮತ್ತು ಮೃತನಿಗೆ ಮತ್ತು ಇವನಿಗೆ ಏನಾದರೂ ಜಗಳ ಇತ್ತ ಅಥವಾ ಯಾವುದಾದ್ರೂ ಹೆಣ್ಣಿನ ವಿಷಯ ಜಗಳ ಆಗಿತ್ತ ಅಥವಾ ಇನ್ನೂ ಏನಾದರೂ ಬೇರೆ ಕಾರಣ ಇದೆ ಅನ್ನೋದನ್ನು ಅವನ ದಸ್ಕಿರಿ ಮಾಡಿದ್ಮೇಲೆ ನಮಗೆ ಇವರು ಮೇನ್ಲಿ ಮುಖ್ಯವಾಗಿ ಹೇಳಿದ್ದಿವರು ನನಗೆ, ಇವನು ಏನಿದ್ದಾನೆ ನಾಗರಾಜ್ ಭಟ್ಟರು ನನಗೆ ಎದುರಿಸಿದ್ದ, ಒಟ್ಟಿಗೆ ಬಂದ ಹೊಡೆದಿದ್ದ ಅಂತ ಹೇಳಿದ್ದಾರೆ. ಆದರೂ ಅದನ್ನು ಪೂರ್ಣವಾಗಿ ಅವರಿಗೆ ಅವನು ಮಾಹಿತಿಯನ್ನು ನೀಡಿಲ್ಲ. ಅವನನ್ನು ದುಡ್ಡು ಕೊಟ್ಟಿದ್ದಂತೆ ಸರ್, ಕೊಡ್ತೀನಿ ಅಂತ ಅವನು ಆಶ್ವಾಸನೆ ಕೊಟ್ಟಿದ್ದ. ಆದರೂ ಇನ್ನು ಕೊಟ್ಟಿಲ್ಲ ಅಂತ ಹೇಳಿದರು, ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದ. ಸೊ ಆಕಾಶನ ಏನಿದ್ದಾನೆ, ಮೂಲತಃ ನಿಪ್ಪಾಣಿ ಆಕಾಶನನ್ನು ದಸ್ಕಿರಿ ಮಾಡಿದ್ಮೇಲೆ ಕೊಲೆಗೆ ನಿಖರವಾದ ಕಾರಣ ತಿಳಿಯಿತು. ಓಕೆ.